ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಹಳಕೆರ್ಸೆ ಗ್ರಾಮದಲ್ಲಿ ಪ್ರಚಾರ ನಡೆಸ್ತಾ ಇದ್ದಾಗ ಗ್ರಾಮ ಪಂಚಾಯತಿಯ ಜೆಡಿಎಸ್ ಸದಸ್ಯ ಮರಿಸ್ವಾಮಿ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಮಾತಿನ ಚಕಮಕಿ ನಡೀತು. ಹೇ ಮರಿಸ್ವಾಮಿ, ನೀ ನನ್ ಜೊತೆ ಇದ್ದಲ್ಲಯ್ಯ, ಬಾ ಅಂತ ಸಿಎಂ ಕರೆದ್ರು. ಆಗ ಮರಿಸ್ವಾಮಿ, ನಾನು ಜೆಡಿಎಸ್ ನಲ್ಲಿ ಇದ್ದೀನಿ, ಬರೋದಿಲ್ಲ ಅಂತ ಹೇಳಿದ್ರು. ಆಗ ಸಿದ್ದರಾಮಯ್ಯ, ಆಯ್ತು ಬಿಡು, ಬರ್ಬೇಡ, ಓಟ್ ಹಾಕು ಅಂತ ಹೇಳಿದ್ರು. ಇದಕ್ಕೆ ಮರಿಸ್ವಾಮಿ, ನಾನು ಬರೋದೂ ಇಲ್ಲ, ಓಟ್ ಹಾಕೋದು ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಸಿಎಂ, ಆಯ್ತು ಬರ್ಬೇಡ, ಹೋಗು ಅಂತ ಹೇಳಿದ್ರು. ಇದರಿಂದ ಸ್ವಲ್ಪ ಗರಂ ಆದ ಮರಿಸ್ವಾಮಿ, ನೀವು ನಮ್ಮ ಊರಿನಲ್ಲಿ ಇರೋದು, ಮೊದಲು ನೀವೇ ಹೋಗಿ, ನಿಮ್ಮನ್ನ ಉಪಮುಖ್ಯಮಂತ್ರಿ ಮಾಡಿದ ಮಹಾಸ್ವಾಮಿಗೆ ದೊಡ್ಡ ನಮಸ್ಕಾರ ಅಂತ ಹೇಳಿದ್ರು. ಮನೆಗೆಲ್ಲ ಬಂದಿದ್ನಲ್ಲ ನಾನು, ಜೆಡಿಎಸ್ ನಲ್ಲಿ ಬಿಜೆಪಿ ಜೊತೆ ಯಾಕೆ ಸೇರ್ಕೊತೀನಿ? ಹೋಗಿದ್ಯಾ? ಆಯ್ತಪ್ಪ, ನಾನು ಆಗಿದ್ದಾಗ ಜೆಡಿಎಸ್ ಈಗೆಲ್ಲ ಇದೆ, ಈಗ ಬಂದ್ಬಿಡೋ ಬಂದೆ ಗಿನ್ಯಾಕಲ್ಲಿ. ಏ, ಓಟ್ ಹಾಕು, ಬರಬೇಡ ನೀನು. ಆಯ್ತು, ಇಷ್ಟ ಬಂದ ಮಾಡು, ಆದ್ರೆ ಬಿಜೆಪಿ ಜೆಡಿಎಸ್ ಎರಡು ನಾಣ್ಯಗಳು ಎರಡು ಮುಖ್ಯರು. ನಿಮ್ಗೆ ಉಪಮುಖ್ಯಮಂತ್ರಿ ಕೊಟ್ಟಿರೋ ಮಾಸ್ವಾಮಿಗಳು ಹರಿಜನ್ಕ ಮುಖ್ಯಮಂತ್ರಿ ಮಾಡಿದ ಕೈ ಮುಗಿದು ನಿಮ್ಗೆ ಓಟ್ ಕೊಡ್ಬೇಕು. ಅದಕ್ಕೆ ಕೊಡ್ಬೇಕು ನಿಮ್ಗೆ. ಆಯ್ತಪ್ಪ, ನೀನ್ ಮಾಡಿಸ್ಕಲ್ಲ ಹೋಗಿ, ಉಪಮುಖ್ಯಮಂತ್ರಿ ನಿಂಗ್ ಮಾಡ್ಕೊಡ್ತಾರ? ಆಯ್ತು, ನೀನು ನೀವ್ ಮಾಡ್ಕೊಡ್ಬಿಡಿ. ಆಯ್ತು ನಡಿ, ಆಯ್ತು ನಡಿ, ನೀನು ನನ್ ಜೊತೆಲೆ ಇದ್ದು ನಡಿ. ನೀನ್ ಮಾತಾಡ್ ನೀವೆಲ್ಲ ಮಾಡ್ರಪ್ಪ, ಅವ್ನ್ ಮಾಡ್ಲಿ ಜೆಡಿ ಅಂತ ಮಾಡ್ತಾರೆ. ಏ ಮರ್ಸಾಮಿ, ಬಾ ಇದಕ್ಕೆ ಅಲ್ಲ ಇದ್ಕಡೆ. ನಿಮ್ ಮನೆಗೆಲ್ಲ ಬಂದಿದ್ನಲ್ಲ ನಾನು, ಜೆಡಿಎಸ್ ನಲ್ಲಿ ಇದ್ದಾನ? ಏ, ಬಿಜೆಪಿ ಜೊತೆ ಯಾಕೆ ಸೇರ್ಕೊತೀನಿ? ಹೋಗಿದ್ಯಾ? ಆಯ್ತಪ್ಪ, ನಾನು ಆಗಿದ್ದಾಗ ಜೆಡಿಎಸ್ ಈಗೆಲ್ಲ ಇದೆ, ಈಗ ಬಂದ್ಬಿಡೋ ಬಂದೆ ಗಿನ್ಯಾಕಲ್ಲಿ. ಏ, ಓಟ್ ಹಾಕು, ಬರಬೇಡ ನೀನು. ಆಯ್ತು, ಇಷ್ಟ ಬಂದ ಮಾಡು, ಆದ್ರೆ ಬಿಜೆಪಿ ಜೆಡಿಎಸ್ ಎರಡು ನಾಣ್ಯಗಳು ಎರಡು ಮುಖ್ಯರು. ಉಪಮುಖ್ಯಮಂತ್ರಿ ಕೊಟ್ಟಿರೋ ಮಾಸ್ವಾಮಿಗಳು ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡಿದ್ದೆ ತಪ್ಪ ಅನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗಿದೆ. ಮರಿಸ್ವಾಮಿ ಮೇಲೆ ಸಿಎಂ ಬೆಂಬಲಿಗರು ಮುಗಿಬಿದ್ದಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡಿದ್ದೆ ತಪ್ಪಾಗ್ಬಿಡ್ತಾ ಮರಿಸ್ವಾಮಿ ಮೇಲೆ ಮುಗಿಬಿದ್ರು ಸಿಎಂ ಬೆಂಬಲಿಗರು. ಪಬ್ಲಿಕ್ ಟಿವಿ ಜೊತೆಗಿನ ಸಂದರ್ಶನಕ್ಕೆ ಸಿಎಂ ಬೆಂಬಲಿಗರು ಅನುವು ಮಾಡಿಕೊಡ್ಲಿಲ್ಲ, ಅಡ್ಡಿಪಡಿಸಿದ್ರು. ಸಂದರ್ಶನ ನಡೀತಾ ಇದ್ದಂತ ಸಂದರ್ಭದಲ್ಲಿ ಸಿಎಂ ಬೆಂಬಲಿಗರು ತಮ್ಮ ದರ್ಪ ದೌಲತನ ತೋರಿಸಿದ್ದಾರೆ, ದರ್ಬಾರ್ ಮೆರೆದಿದ್ದಾರೆ, ಕಿವಿಗೆ ಹಾಕಿದ್ದ ಇಯರ್ ಫೋನ್ ಕಿತ್ತು ಹಾಕಿ ಸಂದರ್ಶನಕ್ಕೆ ಅಡ್ಡಿಪಡಿಸಿದ್ದಾರೆ, ಪಬ್ಲಿಕ್ ಟಿವಿಯ ಮೈಕ್ ಅನ್ನು ಕೂಡ ಕಿತ್ತೆಸೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು. ಸಂದರ್ಶನ ಕೊಡ್ತಾ ಇದ್ದಂತಹ ಮರಿಸ್ವಾಮಿ ಅವರನ್ನ ಸಿಎಂ ಬೆಂಬಲಿಗರು ಕರೆದೊಯ್ದಿದ್ದಾರೆ. ನಮಸ್ತೆ ಮೇಡಮ್, ನಮಗೆ ಹೆಚ್ಚು ಕಡೆ ಒಂದು 15-20 ವರ್ಷದಿಂದ ಪರಿಚಯ. ನಾವು ಏನಪ್ಪ ಅದು ಏನು ಏನಂತ ಏಯ್, ನಾನು ಮಾತಾಡ್ತೀನಿ, ನಾನು ಕೊಡೋದು ನಿಮ್ಗೇನಿತ್ತು ಮಾತಾಡೋದು? ನಾನು ಆ
ನಮಸ್ತೆ ಮೇಡಮ್. ನಮಗೆ ನೆಚ್ಚುಕಡೆ ಒಂದ 15-20 ವರ್ಷದಿಂದ ಪರಿಚಯ ನಾವು. ಏಯ್ ಏನಪ್ಪ ಅದು ಏನು ನಾನು ನಾನು ಮಾತಾಡ್ತೀನಿ, ನಾನು ಕೊಡೋದ್ ನಿಮ್ಗೆ ಏನಿತ್ತು ಮಾತಾಡೋ ನಾನು. ನಮಸ್ತೆ ಮೇಡಮ್. ನಮಗೆ ಮನೆ ಬಗ್ಗೆ ನಮ್ ಜೊತೆ ಮಾತಾಡೋಕೆ ಸ್ವತಃ ಮರಿಸ್ವಾಮಿ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ನಮಸ್ಕಾರ ಮರಿಸ್ವಾಮಿ ಅವರಿಗೆ. ಮರಿಸ್ವಾಮಿ ಅವರು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಮೇಡಮ್. ಮರಿಸ್ವಾಮಿ ಅವರೇ, ಪಬ್ಲಿಕ್ ಟಿವಿ ಸಂದರ್ಶನಕ್ಕೆ ಅಂತ ನೀವು ಕೂತ್ಕೊಂಡಿದ್ರಿ, ಅಲ್ಲಿ ಯಾರು ಬಂದು ಗಲಾಟೆ ಮಾಡಿದ್ದು? ಬುಡಿ ಅವರು, ನಾವು ಅವರು ಮಾಮೂಲಿ ಬೇರೆಯವರು, ಅವ್ರ ಮಾಮೂಲಿ ಇದೇ ಇರ್ತಾರೆ, ಶ್ರೀರಾಮಯ್ಯ ಕಳ್ಸ್ಬಿಟ್ಟಿರ್ತಾರೆ ಅಡಿಗೆ ಮಾಡಿ ಅಂತ ಫೋನ್ ಮಾಡಿ ಅವ್ರ ಕಡೆ ಅವ್ರಿಗೆ. ಯಾವ ಪಾರ್ಟಿ ಅವ್ರಿಗೆ? ಹಲೋ, ಏನ್ ಹೇಳಿದ್ರು ಬಂದ್ಬಿಟ್ಟು? ಏನಿಲ್ಲ ಮಾಮೂಲಿ, ಅದೇನು ಅವ್ರೆ ಅವ್ರ ಅವ್ರೊಂದ ನೀವೇನು ಅವ್ರನ್ನ ಇದ್ ಮಾಡಿ ಮಾಡಕ್ ಪದೇ ಪದೇ ಕೇಳ್ತಿ ತೋರಿಸ್ತಿರಲ್ಲ ಅಂತ ಟಿ ವಿ ಅವ್ರ ಮೇಲೆ ಹುಡುಗರು ಗಲಾಟೆ ಮಾಡ್ತಾರೆ ಅವ್ರ ಕಡೆಯವರು ಕಾಂಗ್ರೆಸ್ ಅವರು. ಅಲ್ಲ ಮರಿಸ್ವಾಮಿ ಅವರೇ, ಮೊದಲು ನೀವಿಬ್ರು ಕೂಡ ಜೊತೆಗೆ ಕೆಲಸ ಮಾಡಿದವರು, ಒಂದೇ ಪಕ್ಷಕ್ಕಾಗಿ ದುಡ್ದವರು, ಅದೇ ಸಲುಗೆ ಅಲ್ಲಲ್ಲ ನಾನು ಕೇಳ್ತಾ ಇರೋದು, ಅದೇ ಸಲುಗೆ ಅಲ್ಲ ಪಾರ್ಟಿ ಕರೆಯೋದಿರಿಗೆ, ನಾವು ಒಂದು ಪಾರ್ಟಿ ಇದ್ದೀವಿ, ಆ ಪಾರ್ಟಿ ಇರ್ತೀವಿ ಅಷ್ಟೇ. ಅಷ್ಟೇ ಬಾ ಅಂದ್ರೆ ಬರಕ್ಕೆಲ್ಲ ಹೋಗಿ. ಏನೋ ಮಾತಿಗೆ ಮಾತು ಬೆಳೀತು ಅಂತ ನೋಡ್ತಾ ಇದ್ದೀನಿ. ಅವ್ರು ಪಾರ್ಟಿಗೆ ಬಂದ್ರು ಬರಕ್ಕಿಲ್ಲ ಅಂದ್ರೆ ಏನಪ್ಪ ಮಾಡಿದಾರಮ್ಮ, ಅವ್ರಿಗೆ ಏನಕ್ಕೆ ಏನ್ ಮಾಡ್ಬಿಡಿದಪ್ಪ, ಯಾರಿಗೆ ಬರ್ಬೇಕು ನಾವೆಲ್ಲ ಅಂತ ಅಂದ್ರೆ ಅಷ್ಟೇ ಅಷ್ಟ್ಬಿಟ್ಟಿ. ನಾನು ಕೇಳ್ತಾ ಇದ್ದೆ ಮರಿಸ್ವಾಮಿ ಅವರೇ, ಮೊದಲಿದ್ದ ಸಲುಗೆನ ಈಗ್ಲೂ ಕೂಡ ಈ ಟೈಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗುತ್ತಾ ಅಂತ ಹೇಳಿ. ಈಗ ಮೊದ್ಲು ನಿಮ್ಮಲ್ಲಿ ಸಲುಗೆ ಇದ್ದಿರ್ಬೋದು, ಈಗ ಬೇರೆ ಬೇರೆ ಪಾರ್ಟಿಯಲ್ಲಿ ಇದ್ದೀರಾ ನೀವು, ಆ ಸಲುಗೆ ಈಗ್ಲೂ ಕೂಡ ಬಯಸಕ್ ಆಗುತ್ತಾ ಅಂತ ಹೇಳಿ. ಮಾಮೂಲಿ ಇರ್ತದೆ, ನಾವು ಮಾಡ್ಲೇಬೇಕಲ್ವೇ, ಒಬ್ರಿಗೊಬ್ರು ಮಾಡ್ಲೇಬೇಕಲ್ಲ ಅಲ್ವೇ, ಎಲ್ಲ ಸಂಘಟನೆ ಮಾಡ್ಬೇಕು ಮಾಡ್ಬೇಕು. ಅಲ್ಲ ನೀವು ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ, ನೀವು ನಿಮ್ ಪಾಡಿಗೆ ಅವ್ರು ಕೇಳಬೇಕು, ಕೇಳಕ್ ಉತ್ತರ ಹೇಳಬೇಕು, ಕೇಳೋದು ಅಷ್ಟೇ ನಮ್ದು. ಹಿಂಗಾಗದೆ ಅಂತ ನಮ್ ಬೇರೆ ಕೇಳ್ತಿದ್ದೀವಿ ಅವ್ರಿಗೆ. ಅಲ್ಲ ಮರಿಸ್ವಾಮಿ ಅವರೇ, ನೀವು ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ, ನಿಮ್ ಪಾಡಿಗೆ ಬಂದ್ರಿ, ಸಂದರ್ಶನಕ್ಕೆ ಕೂತ್ಕೊಂಡ್ರಿ, ಯಾಕಪ್ಪ ಗಲಾಟೆ ಮಾಡ್ಬೇಕಾಗಿದ್ರೆ? ಯಾಕಪ್ಪ ಗಲಾಟೆ ಮಾಡ್ಬೇಕಾಗಿದ್ರೆ ಸಂದರ್ಶನ? ನಾನು ಅದನ್ನ ಕಡೆ ಕೇಳಿ ಯಾರ ನನ್ಗೆ ನನ್ನ ಗಲಾಟೆ ಮಾಡೋಣ ಅಂತ, ನಾನೇ ಗಲಾಟೆ ಮುಗಿತೆ, ನನ್ಗೆ ಗಲಾಟೆ ಮಾಡಕ್ಕೆ ನಾನೇ ಗಲಾಟೆ ಮಾಡಲಿ? ಅಲ್ಲ ನೀವು ಗಲಾಟೆ ಮಾಡಿರೋದು ಅಂತಲ್ಲ, ನೀವೀಗ ಸಂದರ್ಶನಕ್ಕೆ ಕೂತಿದ್ದಾಗ ಯಾಕ್ ಬಂದು ಗಲಾಟೆ ಮಾಡ್ಬೇಕಾಗಿತ್ತು ಅಂತ ಹೇಳಿ. ಅವರು ಅವರು ಕಾಂಗ್ರೆಸ್ ಅವರು ನಾವ್ ಹೇಳದ್ಮಲ್ಲ ಅದಕ್ಕೆ ನಿಮ್ಗೆ ಹೇಳದ್ನಲ್ಲ ಅಂತ ಮುಟ್ಟು, ನನ್ ಮೇಲೆ ಗಲಾಟೆಗೆ ಬಂದಿಲ್ಲ ಅವರು, ಮಾಜಿನ್ ದೊರ ಒಂದು ಗಲಾಟೆಗೆ ಹೋಗಿದ್ದು, ನೀವೇನ್ ಕೇಳದ ಅವ್ರನ್ನ ಅಂತ ನನ್ ಮೇಲೆ ಅಂತ ಬಂದಿಲ್ಲ. ಅಲ್ಲ ಏನಕ್ಕ ಅವ್ರಿಗೆ ಸುಟ್ಟೇನಕ್ ಬಂತು? ಅಲ್ಲ ನಾ ಇರೋದ್ ಹೇಳದ್ನಲ್ಲ ಅದಕ್ಕೆ, ಅವ್ರ ಪಾರ್ಟಿ ಅವರು ಆಗ್ಲೇ ಫೋನ್ ಮಾಡಿದ್ರು ಅವ್ರು ಅವ್ರ ಕಡೆ ಅವ್ರು ಯಾರೋ ಲೀಡರ್ಗಳು, ಅದಕ್ಕೆ ಮಾಜಿನ್ ದೊರ ಮೇಲೆ ಅವ್ರು ಗಲಾಟೆ ಹೋಗಿದ್ದು, ನನ್ ಮೇಲಂತೂ ಗಲಾಟೆ ಬರಲಿಲ್ಲ. ಅಂದ್ರೆ ಸಂದರ್ಶನ ನಡೀತಾ ಇದ್ದಂತ ಸಂದರ್ಭದಲ್ಲಿ ಅಡ್ಡಿ ಪಡಿಸಿದವರು ಸಿದ್ದರಾಮಯ್ಯ ಅವರು ಬೆಂಬಲಿಗರು ಆಗಿದ್ರೆ ಅವರು ಪ್ರಶ್ನಾತೀತರ ಆಗ್ಬಿಟ್ರ ಅಂತ ಹೇಳಿ, ಸಿದ್ದರಾಮಯ್ಯನವರನ್ನ ಏನು ಕೇಳೋ ಹಂಗೆ ಇಲ್ವಾ, ಹಾಗಿದ್ರೆ ಅವರು ಹೇಳಿದ್ದನ್ನೆಲ್ಲ ಕೇಳ್ಬೇಕು ಅಂತಾನ? ಸಾಮಾನ್ಯ ಜನ ಯಾರು ಕೇಳಕತ್ತಾರ, ಅವ್ರು ಬರ ಬಂದಾಗ ನಮ್ ಕೇಳಕ್ ಇರೋದು ಕಷ್ಟ ಕಷ್ಟ ಹೇಳಲೇಬೇಕು, ಕೇಳಲೇಬೇಕು ಹೇಳಬೇಕೆಲ್ಲ. ಹ್ಞೂ ಅನ್ಕೋ ಹೋದ್ರೆ ಅದು ಅದಕ್ಕೇನು ಅರ್ಥ ಇಲ್ಲ ಮೇಡಮ್. ಬೇಲ್ಟ್ ಬ್ಯಾಟ್ರಿ ಲೋ ಸ್ವಿಚ್ ಆಗುತ್ತೆ ಇದು, ಅದಕ್ಕೆ ಎಲ್ಲ ತೀರೋಯ್ತು ಮಾತಾಡಿ ಮಾತಾಡಿ, ಕರೆಂಟ್ ಇಲ್ಲ ಹಾಕೊಳಕ್ಕೆ. ಇಲ್ಲಿ ಮುಖಾಮುಖಿ ಆದ್ರಲ್ವಾ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ವೆಹಿಕಲ್ ಮೇಲೆ ನಿಂತ್ಕೊಂಡಿದ್ದಾರೆ, ನೀವು ಕೆಳಗಡೆ ನಿಂತ್ಕೊಂಡು ಆನ್ಸರ್ ಮಾಡ್ತಿದ್ರೆ, ಅದೆಲ್ಲ ಆಗಿದ್ದು? ಅಲ್ಲ ಕೇಳ್ಬೇಕಲ್ಲ ಅವ್ರಿಗೆ, ಅವ್ರು ನಾವು ಅವ್ರು ಸುಮ್ನೆ ಹೋಗಿದ್ವಿ, ನಾವು ಅವ್ರು ಮಾತಾಡ್ತಿದ್ವಿ, ಅವ್ರು ಸುಮ್ನೆ ಮಾತಾಡಿದಾಗ ನಾವು ಮಾತಾಡಂಗಿರ್ವಲ್ಲ, ನಮ್ಗೆ ಕರ್ದೇ ಕೇಳಿದ್ರು ಅವ್ರ ಪಾರ್ಟಿಗೆ ಬನ್ನಿ ಅಂತ, ಅವ್ರು ಕೇಳ್ಬೇಕಲ್ವ
ಅವ್ರು ಸುಮ್ನೆ ಹೋಗಿದ್ರೆ ನಾವ್ಯಾಕೆ ನಮ್ಗೇನು ಹುಚ್ಚ ದೆಪ್ಪ ದೀರ್ಘ ನಮ್ ಕೇಳಕ್ಕೆ ಅವ್ರು ನಾವು ಅವರು ಬಂದ್ರು ಹೋಗೋರು ಸುಮ್ನೆ ನಿಂತಿದ್ರು ನಾವು ಅವ್ರ ನನ್ನ ಕರೆದ್ಬಿಟ್ಟು ಪಾರ್ಟಿಗೆ ಬನ್ನಿ ಅಂದ್ರೆ ಅವ್ರ ಬರಕಲ್ಲ ಹೇಳ್ಬೇಕು ಬರುವ ಹೋಗ್ಬೇಕು ಅವ್ರ ಬಾಲ್ ಹಾಕಿತು ಅವ್ರ ಕಾರ್ಗೆ ಹೇಳಿ ಎಕ್ಸಾಕ್ಟ್ಲಿ ನಾವು ಅದೇ ಕೇಳ್ತಾ ಇರೋದು ಮರಿಸ್ವಾಮಿ ಅವರೇ ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ ಎಲ್ಲ ಮುಗೀತು ಒಂದ್ ಹಂತಕ್ಕೆ ಬಂದ್ಮೇಲೆ ಇಂಟರ್ವ್ಯೂ ನಡೀತಿದ್ದ ಸಂದರ್ಭದಲ್ಲಿ ಬಂದು ಗಲಾಟೆ ಎಬ್ಬಿಸೋದು ದೊಂಬಿ ಎಬ್ಬಿಸೋದು ಇದು ಸಭ್ಯತೆನ ಹಾಗಿದ್ರೆ ಅಂತ ಇಲ್ಲೇನಿಲ್ಲ ಅಷ್ಟೇ ಅವ್ರ ಅವ್ರ ಕಡೆ ಅವ್ರು ಸ್ವಲ್ಪ ಮಾತಾಡ್ಕೋದ್ರೆ ಅಷ್ಟೇ ನನ್ ಮೇಲೆ ಬರಲಿಲ್ಲ ಮಾತಾಡಕ್ಕೆ ನಿಮ್ ಮಾಜಿ ಅವರು ಅದೇನ್ ಕೇಳಿದ್ರೆ ಅವ್ರಂತ ಅವ್ರ ಮೇಲೆ ಗಲಾಟೆ ಮಾಡ್ತಿದ್ದ ಅವ್ರ ಹುಡುಗರು ಅವ್ರ ಕಡೆ ಹುಡುಗರು ಕಾಂಗ್ರೆಸ್ ಅವ್ರು ಅವ್ರು ಹೋದ್ಮಿಲ್ಲ ಅವ್ರು ಇರ್ಲಿಲ್ಲ ಅವಾಗ ಅಲ್ಲ ಮರಿಸ್ವಾಮಿ ಅವರೇ ನೀವೆಲ್ಲೋ ಒಂದ್ ಕಡೆ ನಿಮ್ ಪಾಡಿಗೆ ನೀವು ಹೋಗ್ತಾ ಇದ್ರಿ ಸಿದ್ದರಾಮಯ್ಯ ಅವರು ಎದುರು ಅವರೇ ಕೆಣಕಿ ಕೆಣಕಿ ಮಾತಾಡ್ಸಿದ್ದಲ್ವ ನಿಮ್ಮನ್ನ ಹೌದೌದು ಅವರು ಕರಿಗವ್ರೆ ನಾನು ದೂರ ಇದ್ದಿದ್ದಾನ ಅವ್ರು ಕರಿಗೆ ನಾನೇ ಹಚ್ಚಿದ ಮಗವ ಎಲ್ಲರಿಗೂ ಕರೆದ್ಮೇಲೆ ಹೋಗಿ ಯಾಕಪ್ಪ ಪಾರ್ಟಿ ಸರಿ ಕರೆದಾಯ್ತು ಪಾರ್ಟಿಗೆ ಬಂದೇ ಕರಿಬೇಕು ನಾವ್ ಇರ ಬರ್ತೀನಿ ಅಂತ ಹೇಳಿದ್ನಿ ಅವ್ರು ಏನಕ್ಕೆ ಕರೆದ್ರು ನಿಮ್ ಪ್ರಕಾರ ನಾ ಪಾರ್ಟಿಗೆ ಬರಲ್ಲಪ್ಪ ಅಂತ ಅದಕ್ಕೆ ನನ್ ಓಟ್ ಹಾಕ್ಬೇಡ ಅದ್ರೆ ನನ್ ನೋಟು ನನ್ನ ಹಾಕ್ಬಿಡಕ್ ನೀವ್ ಯಾರು ಅಂತ ಕೇಳಿದೆ ದಳಕ್ಕೆ ಓಟ್ ಹಾಕ್ಬೇಡ ಅನ್ನಕ್ಕೆ ನಂದು ಓಟು ನಂದು ನಾನ್ ಯಾರು ಹಾಕಬೇಕು ನನ್ನ ಇಷ್ಟ ಅದು ನೀವು ಹಾಕ್ಬೇಡ ಅನ್ನಕ್ಕೆ ನೀವ್ ಯಾರು ಅಂತ ಕೇಳಿದೆ ನೀವೇನೋ ಹೇಳ್ಬಿಟ್ರಂತೆ ಇದು ನಮ್ಮೂರು ನೀವೇ ಹೊರಗೋಗಿಂತ ಹೌದು ಇದು ನಾ ಹೋಗು ಅಂದ್ರು ಹೋಗು ಇದು ನನ್ನೂರಪ್ಪ ನೀನ್ ಬೇಕಾದ್ರೆ ಹೋಗಿ ಇದು ನನ್ನೂರು ನನ್ನೂರು ನಾ ಇದ್ದೀನಿ ನೀನ್ ಬೇಕಾದ್ರೆ ನೀವ್ ಹೋಗಿ ನಾನೇ ಹೋಗಿ ನನ್ನೂರು ನಾ ಇದ್ದೀನಿ ತಪ್ಪೇಬೇಡ ಅದು ಕೇಳ ಹೇಳ್ಬೇಕಲ್ವ ಸೊ ನಿಮಗೆ ಆ ಟೈಮಲ್ಲಿ ಸಿಟ್ಟು ಬಂತ ಆಗಿದ್ರೆ ಅಯ್ಯೋ ಬಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳಿ ಇರೋದ್ ಕೇಳಿದ್ರೆ ಸಿಟ್ಟು ಬಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಅಯ್ಯ ಅವ್ರು ಬಾ ಬಂದಾಗೆಲ್ಲ ಹೋಯ್ತಾ ಇರ್ಬೇಕು ಅವ್ರು ಎಲ್ಲ ಹೋಯ್ತಾರ ಅಲ್ಗೆ ಅವ್ರು ಕರ್ಕೊಂಡು ಹೋಯ್ತಾರಲ್ಲ ಪಾರ್ಟಿಗೆ ಅದು ಒಂದು ನಿಯಮನ ಹಿಂದೆ ಅವತ್ತಾರು ಕರ್ದಿದ್ರ ಬಾಪ ಪಾರ್ಟಿಗೆ ಅಂತ ಹೇಳಿ ಬೇರೆ ಯಾರ ಕಡೆ ಹೇಳ್ಕೊಂಡು ಅವರು ನಾವು ಹೋಗ್ಲಿಲ್ಲ ಬೇರ್ಬೇಕು ಹೇಳಿದ್ರು ನಾವು ಹೋಗ್ಲಿಲ್ಲ ಸೊ ಅದೇ ಸಿಟ್ಟಿಗೆ ಈಗ ಹೀಗೆ ಮಾಡಿದ್ರ ಅದೇ ಸಿಟ್ಟನ್ನ ಇಟ್ಕೊಂಡು ಈ ತರ ಮಾಡ್ಬಿಟ್ರ ಅಂತ ಹಾಗಿದ್ರೆ ಏನೋ ಇರ್ಬೇಕಲ್ಲ ಅಷ್ಟೇ ಅದು ಬೇರೆ ಬೇರೆ ಹೇಳ್ಕೊಂಡು ನಾವು ಹೋಗಕ್ ಹೋಗ್ಲಿಲ್ಲ ಯಾರಾಕಾದ್ರೂ ನಾವು ಹೋಗ್ಲಿಲ್ಲ ಮಕ್ಕಳ ನೋಡಕ್ ಹೋಗಿಲ್ಲ ಅವ್ರೊಂದು ಯಾವತ್ತು ಮಾತಾಡಿಲ್ಲ ಏನಿಲ್ಲ ಸುಮಾರು ಜನ ಎಲ್ಲ ಕೈಲೆಲ್ಲ ಹೇಳ್ಕೊಂಡ್ರು ನಾವು ಹೋಗ್ಲಿಲ್ಲ ಅಂತ ಪಾರ್ಟಿಗೆ ಅದಕ್ಕೆ ಬಾಯ ಪಾರ್ಟಿಗೆ ಅಂದ್ರೆ ಬರೋಲ್ಲ ಅಂತ ಮಾಡಿರೋದೇನಪ್ಪ ಯಾರಿಗೆ ಏನ್ ಮಾಡಿದೆ ನಮ್ಮ ದಲಿತರಿಗೆ ಏನು ಉತ್ತರ ಮಾಡಿದೆ ಏನ್ ಮಾಡಿದೆ ಯಾಕೆ ಬರ್ಬೇಕು ಅಂತ ಕೇಳಿದೆ ಓಕೆ ಥ್ಯಾಂಕ್ ಯು ಮರಿಸ್ವಾಮಿ ಅವರು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ